ಖಚಿತವಾಗಿ ಅನೇಕ ಅಭಿವೃದ್ಧಿ ಕೆಲಸಗಳು ಸುಧಾಮೂರ್ತಿಯವರು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಕೋಲಾರ ಜಿಲ್ಲೆ ಜನತೆ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಿಕೊಡ್ತೀನಿ. ಇವತ್ತು ಕೋಲಾರ ಕೆರೆ ಏನು 800 ಎಕರೆ ಎಷ್ಟಿತ್ತು, ಮೊದಲು ಯಾವ ಥರ ಇತ್ತು, ಅದನ್ನು ಯಾರ್ಯಾರು ಒತ್ತುವರಿ ಮಾಡ್ಕೊಂಡವ್ರೆ, ಅದಕ್ಕೆ ನಮ್ಮ ಸ್ವಂತ ದುಡ್ಡು 1,80,000 ನಾವು ದುಡ್ಡು ಖರ್ಚು ಮಾಡಿ ಅದನ್ನು ಕ್ಲೀನ್ ಮಾಡಿಸಿ ಎಲ್ಲ ನಾವು ಬೌಂಡ್ರಿಗಳೆಲ್ಲ ಫಿಕ್ಸ್ ಮಾಡಿ ಸುಮಾರು 28 ಎಕರೆ ಏನು ಒತ್ತುವರಿ ಆಗಿತ್ತು ಅದನ್ನು ತೆರವುಗೊಳಿಸಿರ್ತಕ್ಕಂಥವ್ರು ನಿಮಗೆಲ್ಲ ಗೊತ್ತಿದೆ. ಸುಮಾರು 45 ಜೆಸಿಬಿಗಳನ್ನು ಬಿಟ್ಕೊಂಡು 1 ತಿಂಗಳಿಗೂ ಹೆಚ್ಚಿಗೆ ಕೆಲಸ ಮಾಡಿ ಇವತ್ತೇನು ಇಲ್ಲೀಗಲ್ ಆಕ್ಟಿವಿಟೀಸ್ ನಡೀತಾ ಇತ್ತು ಇವತ್ತು ಕೋಲಾರ ಕಾಣಿಸ್ತಾ ಇರಲಿಲ್ಲ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಅವಾಗಲೇ ನಾವು 8 ಕೋಟಿ ಹಣ ಹಾಕಿದ್ವಿ. ಅದರಲ್ಲೊಂದು ಸ್ವಲ್ಪ ಹಣ ನಮ್ಮ ನಗರಾಭಿವೃದ್ಧಿ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ನಾಗೇಶ್ವರ ಅವರು ಮೂರ್ಭಾಗ್ಲು ಆ ಕೆರೆ ಡೆವಲಪ್ಮೆಂಟ್ ಮಾಡಿ ತಗೊಂಡು ಇಲ್ಲಿ ಮಿಕ್ಕಿದ ನಾವು ವಾಕಿಂಗ್ ಟ್ರ್ಯಾಕು ಆ ಕೆರೆ ಇದು ಮಾಡೋದು ಆ ಕಟ್ಟೆಯನ್ನು ಡೆವಲಪ್ಮೆಂಟ್ ಮಾಡೋದು ಇದನ್ನೆಲ್ಲ ಮಾಡಿದ್ದೀವಿ. ಧರ್ಮತಿ ಮೇಡಮ್ ಅವರು ಏನು 17 ಕೋಟಿ ಹಣ ಹಾಕಿದ್ರು, ಅವರು ಕೋಲಾರಿಂದ ಬರ್ತಕ್ಕಂಥ ಗಲೀಜು ನೀರೆಲ್ಲ ಏನಿತ್ತು, ಮಳೆ ನೀರೆಲ್ಲ ಏನಿತ್ತು ಅದನ್ನು ಸಂಸ್ಕರಣೆ ಮಾಡಿ ಅದನ್ನು ಮಾಡಿ ಕಳಿಸ್ಬೇಕು ಅಂತ ಹೇಳಿ ಅದನ್ನೆಲ್ಲ ಏನು ಅಲ್ಲಿ ಯೂಸಿಡಿ ಲೈನು ಅದನ್ನೆಲ್ಲ ಕಂಪ್ಲೀಟ್ ಆಗಿ ಇದು ಮಾಡಿ ಅದನ್ನೆಲ್ಲ ಏನು ಕೆಲಸ ಮಾಡ್ತಾ ಇದ್ರು, ಮತ್ತೆ ವಾಕಿಂಗ್ ಟ್ರ್ಯಾಕ್ ಇದನ್ನೆಲ್ಲ ಮಾಡ್ತಾ ಇರೋದನ್ನೆಲ್ಲ ನೋಡಿದಂಥ ಯಾರೋ ಕೆರೆ ಅಭಿವೃದ್ಧಿ ಪ್ರಾಧಿಕಾರದವ್ರು ಯಾರಾದರೂ ನಿಲ್ಲಿಸಿದ್ರೆ ಕೂಡ ದಯವಿಟ್ಟು ನಾನು ಅವ್ರಿಗೆ ನಾನು ಒತ್ತಾಯ ಮಾಡ್ತೀನಿ. ಕೋಲಾರ ಜನಕ್ಕೆ ಒಳ್ಳೇದಾಗಬೇಕಂದ್ರೆ, ಕೋಲಾರ ಜನಕ್ಕೆ ಕುಡಿಯೋ ನೀರು ಸಿಗ್ಬೇಕಂದ್ರೆ ಈ ಕೆರೆಯಲ್ಲಿ ನೀರು ನಿಂತ್ಕೊಬೇಕು. ಈ ಕೆರೆಯಲ್ಲಿ ನೀರು ನಿಂತ್ಕೊಂಡು ಶುದ್ಧ ನೀರು ಆಗಿ ಅದು ಏನು ಯೂಜಿಡಿ ನೀರಿದೆ ಅದನ್ನು ಹೊರಗಡೆ ಹೋಗುವಂಥ ಕೆಲಸಗಳನ್ನ ಏನು ಇವತ್ತು ಸುಧಾಮೂರ್ತಿ ಮೇಡಮ್ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ರೀತಿಯಾದ ಅಡ್ಡಿಪಡಿಸ್ತೀನಿ. ಸಂಬಂಧಪಟ್ಟಂಥ ಡಿ ಸಿ ಅವರು ಯಾವುದೇ ಲೇಔಟು ಇನ್ನೊಂದು ಮತ್ತೊಂದು ಮಾಡೋಕ್ಕೆ ಬಂದಾಗ ಆ ವ್ಯವಹಾರದಲ್ಲಿ ಆ ಲೇಔಟ್ಗೆ ದಾರಿ ಇಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ 15 ಗುಂಟೆ ನಮ್ಗೆ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ 1.5 ಗುಂಟೆ ನೀವು ಲೇಔಟ್ ಅವ್ರಿಗೆ ನೀವು ಖಾಸಗಿ ವರ್ಕ್ ಮಾಡಿಕೊಟ್ಟಿರ್ತಕ್ಕಂಥವ್ರು, ಮತ್ತು ನಮ್ಮಲ್ಲಿ ನಿರ್ಮಿತಿ ಇದರಿಂದ ನೀವು ಬೆಂಗಳೂರಿಂದ ಕಾಂಟ್ರಾಕ್ಟರ್ಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಕೆಲಸ ಮಾಡಿಸ್ತಾ ಇರ್ತಕ್ಕಂಥವ್ರು, ಮತ್ತು ಡಿ ಎಮ್ ಎಫ್ ಫಂಡ್ ಏನಿದೆ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅದನ್ನು ನೀವು ಎಲ್ಲಿ ಗಣಿ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಕ್ರಷರ್ಗಳು ಇನ್ನೊಂದು ಮತ್ತೊಂದು ನಡೀತಾ ಇದೆ ಆ ಭಾಗದಲ್ಲಿರ್ತಕ್ಕಂಥ ಏನು ಹಳ್ಳಿಗಳಿಗೆ ತೊಂದರೆಗಳಾಗಿದೆ ಅಲ್ಲಿ ರಸ್ತೆಗಳನ್ನು ಮತ್ತು ಹಳ್ಳಿಗಳಲ್ಲಿ ಡೆವಲಪ್ಮೆಂಟ್ಗೆ ನೀವು ಬಳಸಬೇಕಾಗಿರ್ತಕ್ಕಂಥದನ್ನು ತಗೊಂಬಂದು ನಿಮ್ಮ ಡಿ ಸಿ ಆಫೀಸ್ ಮುಂದೆ ಪಾರ್ಕ್ಗೆ ಬೇರೆ ಬೇರೆ ಗಲ್ಲಿಗಳಲ್ಲಿ ನೀವು ಅದಕ್ಕೆ ಇದಕ್ಕೆ ಬಳಸ್ಕೊತಾ ಇರ್ತಕ್ಕಂಥವ್ರು ಇದನ್ನೆಲ್ಲ ಬಿಟ್ಟು ಸುಧಾಮೂರ್ತಿ ಮೇಡಮ್ ಅವರು ಏನು ಈ ಕೆರೆ ಡೆವಲಪ್ಮೆಂಟ್ ಮಾಡೋದಕ್ಕೆ 17 ಕೋಟಿ ದುಡ್ಡು ಹಾಕಿದ್ದಾರೆ, ನೀವು ಕಾಂಟ್ರಾಕ್ಟ್ ಕೆಲಸಗಳು ಮಾಡಿಸೋದು ಬಿಟ್ಟು ಬೆಂಗಳೂರಿಂದ ಅವ್ರನ್ನ ಇವ್ರನ್ನ ಕರ್ಕೊಂಬಂದು ದಯವಿಟ್ಟು ಈ ಕೆರೆ ಬಗ್ಗೆ ಹೆಚ್ಚಿಗೆ ಒತ್ತು ಕೊಟ್ಟು ಆ ಕೆರೆನ ಡೆವಲಪ್ಮೆಂಟ್ ಮಾಡೋದ್ರ ನಿಟ್ಟಿನಲ್ಲಿ ಎಲ್ಲ ರಾಜಕಾರಣಿಗಳು ಎಲ್ಲ ಎಲೆಕ್ಟೆಡ್ ಬಾಡೀಸು ಮತ್ತು ನಾವು ಸಾರ್ವಜನಿಕರು ಒಗ್ಗಟ್ಟಾಗಿ ಕೆಲಸ ಮಾಡಿ ಒಗ್ಗಟ್ಟಾಗಿ ಸೇರಿ ಸುಧಾಮೂರ್ತಿ ಮೇಡಮ್ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೇನೆ.